नाकनूर वन डे मरी ती आम मत चलो अन्स्त मत वो नाकनूर ती एंटर मी डेली मुन्नूर मटे बरत अदन मार्केटिंग आराम नेमदी जीवन सकती सूपरवैजर को वर्ष आरतन तेबू जवरी मटे 15 रूपये को अद्क भाला बंगार बेड़क अस्ट आरामदे वो सेट मे 70 सवि हाक सैड नट कटे अद्कि 1 लक्ष खर्च इलीवरे वो 5 लक्ष खर्च वर्ग मेसद अद्र जवरी टेस्ट उड़ते कोळी मोट्टे मांसाहार प्रियरिगे अच्चुमेच्चिन आहार पदार्थ कुकुटोद्यम भागवागिरुव मोट्टे उत्पादनेयू कूड दोड्ड उद्यमवागि विस्तार मारुकट्टेयन्न होंदिदे अदरल्लू प्योर नाटि कोळि मोट्टेगळिगे हेच्चिन बेडिके मत्तु बेलेयू इरुत्ते सण्ण प्रमाणदल्लि कोळि साकाणिके मूलक एग् प्रोडक्षन् माडि लाभदायक बिजनेस् माडोदु हेगे अंत तोरिस्तीवि बन्नि। ಆರೋಗ್ಯದ ದೃಷ್ಟಿಯಿಂದ ಒಂದು ಸಮೃದ್ಧ ಆಹಾರ ಪದಾರ್ಥ ಪ್ರತಿದಿನ ಒಂದು ಮೊಟ್ಟೆ ಸೇವನೆ ಆರೋಗ್ಯಕ್ಕೆ ಉತ್ತಮ ಮೊಟ್ಟೆ ವಿವಿಧ ಪೋಷಕಾಂಶಗಳ ಶಕ್ತಿ ಕೇಂದ್ರದಂತಿರುತ್ತದೆ ಮೊಟ್ಟೆಯಲ್ಲಿ ಗುಣಮಟ್ಟದ ಅತ್ಯಧಿಕ ಪ್ರೋಟೀನ್ ಮತ್ತು ವಿಟಮಿನ್ ಸಂಗ್ರಹವಿರುತ್ತದೆ ಮೊಟ್ಟೆಯ ಬಿಳಿ ಭಾಗವು ಪ್ರೋಟೀನ್ಸ್ ವಿಟಮಿನ್ ಬಿ2 ಹೊಂದಿರುತ್ತದೆ ಇನ್ನು ಮೊಟ್ಟೆಯ ಹಳದಿಯಲ್ಲಿ ಬಿಳಿಗಿಂತ ಹೆಚ್ಚು ಕ್ಯಾಲೋರಿ ಮತ್ತು ಕೊಬ್ಬಿನಾಂಶವಿರುತ್ತದೆ ಮೊಟ್ಟೆಯ ಹಳದಿ ಭಾಗವು ಸೆಲೆನಿಯಂ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಡಿ ವಿಟಮಿನ್ ಬಿ6 ಮತ್ತು ಬಿ12 ಇರುತ್ತದೆ ಒಮೆಗಾ 3 ಸತು ಕಬ್ಬಿಣ ಮತ್ತು ತಾಮ್ರದಂತಹ ಖನಿಜಾಂಶಗಳು ಸಮೃದ್ಧವಾಗಿರುತ್ತದೆ ಮೊಟ್ಟೆಯ ಹಳದಿ ಭಾಗದ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳಿವೆ ಅದು ಹೆಚ್ಚಿನ ಕೊಬ್ಬು ಮತ್ತು ಕ್ಯಾಲೋರಿ ಅಂಶವನ್ನು ಹೊಂದಿದ್ದು ಅದರ ಸೇವನೆಯಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಆದರೆ ನಿಜ ಸಂಗತಿ ಏನೆಂದರೆ ಹೃದಯ ಮತ್ತು ಹೃದಯ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಹೆಚ್ಚಾಗಿ ಮೊಟ್ಟೆಯಲ್ಲಿನ ಹಳದಿ ಸೇವಿಸಬಾರದಷ್ಟೇ ಆದರೆ ಆರೋಗ್ಯವಂತ ಜನರು ಇಡೀ ಮೊಟ್ಟೆಯನ್ನು ಸೇವಿಸಬಹುದು ದಿನಕ್ಕೊಂದು ಮೊಟ್ಟೆ ಸೇವನೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಇನ್ನು ದಿನಕ್ಕೊಂದು ಮೊಟ್ಟೆ ಸೇವನೆಯಿಂದ ಆರೋಗ್ಯ ದೃಷ್ಟಿಯಿಂದ ಆಗುವಂತಹ ಲಾಭವನ್ನು ನೋಡುವುದಾದರೆ ಮೊಟ್ಟೆ ಸೇವನೆ ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮಾಂಸ ಸೇವನೆಗಿಂತ ನಿಯಮಿತವಾಗಿ ಮೊಟ್ಟೆ ಸೇವಿಸುತ್ತಾ ಹೋದಲ್ಲಿ ದೇಹದ ತೂಕವನ್ನು ಇಳಿಸಿಕೊಳ್ಳಬಹುದು ಇನ್ನು ಮೊಟ್ಟೆ ಸೇವನೆ ಕಣ್ಣಿನ ದೃಷ್ಟಿ ಸುಧಾರಣೆಗೆ ಒಳ್ಳೆಯದು ಅದೇ ರೀತಿ ಮೆದುಳಿನ ಆರೋಗ್ಯ ವೃದ್ಧಿಗೆ ಮೊಟ್ಟೆ ಸೇವನೆ ಸಹಕಾರಿಯಾಗುತ್ತದೆ ಥೈರಾಯ್ಡ್ ಕಾರ್ಯವನ್ನು ಸುಧಾರಿಸುತ್ತದೆ ಇಂತಹ ಕೋಳಿ ಮೊಟ್ಟೆಯು ಕುಕುಟೋದ್ಯಮದ ಒಂದು ಭಾಗವಾಗಿದೆ ಪೌಲ್ಟ್ರಿ ಫಾರ್ಮಿಂಗ್ ನಲ್ಲಿ ಕೇವಲ ಮೊಟ್ಟೆ ಉತ್ಪಾದನೆಯ ಉದ್ದೇಶದಿಂದಲೇ ಕೋಳಿ ಸಾಕಾಣಿಕೆ ಮಾಡಲಾಗುತ್ತದೆ ಹೀಗಾಗಿ ಕುಕುಟೋದ್ಯಮದ ಭಾಗವಾಗಿರುವ ಕೋಳಿ ಮೊಟ್ಟೆ ಉತ್ಪಾದನೆಯೂ ಕೂಡ ಉದ್ಯಮವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ ಭಾರತ ಜಾಗತಿಕ ಕೋಳಿ ಮೊಟ್ಟೆ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನ ಪಡೆದುಕೊಂಡಿದೆ ದೇಶದಲ್ಲಿ 1950-51 ರಲ್ಲಿ 1.83 ಬಿಲಿಯನ್ ಡಾಲರ್ ನಷ್ಟಿದ್ದ ಮೊಟ್ಟೆ ಉತ್ಪಾದನೆ 2020-21 ರಲ್ಲಿ 122.11 ಬಿಲಿಯನ್ ಡಾಲರ್ ಮೌಲ್ಯಕ್ಕೇರಿದೆ ಆಂಧ್ರಪ್ರದೇಶ ಹಾಗೂ ತಮಿಳುನಾಡು ದೇಶದಲ್ಲಿ ಅತಿ ಹೆಚ್ಚು ಮೊಟ್ಟೆ ಉತ್ಪಾದಿಸುವ ರಾಜ್ಯಗಳಾಗಿವೆ ದೇಶದ ಮೊಟ್ಟೆ ಉತ್ಪಾದನೆಯಲ್ಲಿ ಆಂಧ್ರಪ್ರದೇಶ ಒಂದೇ ಶೇಕಡ 18% ಪಾಲು ಹೊಂದಿದೆ ಇನ್ನು ಭಾರತ ವಿದೇಶಗಳಿಗೂ ಕೋಳಿ ಮೊಟ್ಟೆ ರಫ್ತು ಮಾಡುತ್ತದೆ ಮೊಟ್ಟೆ ರಫ್ತಿನಲ್ಲಿಯೂ ಕೂಡ ಭಾರತ ಜಗತ್ತಿನಲ್ಲಿ ಮೂರನೇ ಸ್ಥಾನದಲ್ಲಿದೆ 2020-21 ಅಂಕಿ ಅಂಶದ ಪ್ರಕಾರ 54 ಮಿಲಿಯನ್ ಡಾಲರ್ ನಷ್ಟು ಮೊಟ್ಟೆಯನ್ನು ಭಾರತ ರಫ್ತು ಮಾಡಿದೆ ಓಮನ್ ಕತಾರ್ ಕುವೈಟ್ ಬಹರೇನ್ ಕೋಮರೋಸ್ ಇರಾಕ್ ಇರಾನ್ ಮತ್ತು ಮಾಲ್ಡೀವ್ಸ್ ದೇಶಗಳಿಗೆ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಮೊಟ್ಟೆಯನ್ನು ರಫ್ತು ಮಾಡುತ್ತದೆ ನಿಮಗೆ ಗೊತ್ತಿರಲಿ
ಈ ಬಾರಿಯ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ವೇಳೆ ತಮಿಳುನಾಡಿನ ನಾಮಕ್ಕಲ್ ಜಿಲ್ಲೆಯೊಂದೇ ಕತಾರ್ಗೆ ಬರೋಬ್ಬರಿ 15 ಮಿಲಿಯನ್ ಮೊಟ್ಟೆಗಳನ್ನು ರಫ್ತು ಮಾಡಿ ಭಾರಿ ಆದಾಯ ಗಳಿಸಿಕೊಂಡಿದೆ ಈ ರಫ್ತು ಪ್ರಮಾಣ ಟರ್ಕಿ ದೇಶದ ರಫ್ತನ್ನು ಮೀರಿಸಿದೆ ಎಂದರೆ ಕೋಳಿ ಮೊಟ್ಟೆಗೆ ಅಂತಾರಾಷ್ಟ್ರೀಯ ಬೇಡಿಕೆ ಮತ್ತು ವ್ಯಾಪಾರ ಹೇಗಿರಬಹುದು ಅಲ್ವಾ ವೀಕ್ಷಕರೇ ಕೋಳಿ ಮೊಟ್ಟೆಗಳ ಬಗ್ಗೆ ಇಷ್ಟೆಲ್ಲ ಬೇಟಿಕೆ ಹಾಕುತ್ತಿರೋದ್ರ ಉದ್ದೇಶ ಕುಕುಟೋದ್ಯಮ ಭಾಗವಾಗಿರುವ ಕೋಳಿ ಮೊಟ್ಟೆ ಉತ್ಪಾದನೆಯು ಕೂಡ ಒಳ್ಳೆಯ ಆದಾಯದ ಬಿಸಿನೆಸ್ ಮತ್ತು ಅಷ್ಟೇ ಬೇಡಿಕೆ ಇರುವ ಉದ್ಯಮವೂ ಹೌದು ಇಂತಹ ಕೋಳಿ ಮೊಟ್ಟೆ ಉತ್ಪಾದನೆಯನ್ನೇ ಬದುಕಿಗೊಂದು ಒಳ್ಳೆಯ ಬಿಸಿನೆಸ್ ಮಾಡಿಕೊಂಡು ತೃಪ್ತಿದಾಯದ ಆದಾಯ ಕಾಣುತ್ತಿರುವವರೇ ಯಾದಗಿರಿಯ ಈ ವಿರೂಪಾಕ್ಷಪ್ಪ ಗೌಡ ಮಾಚನೂರು ಯಾದಗಿರಿ ಜಿಲ್ಲೆಯ ವಡಗಿರ ತಾಲೂಕಿನ ಮಾಚನೂರು ಗ್ರಾಮದ ನಿವಾಸಿ ವಿರೂಪಾಕ್ಷಪ್ಪ ಗೌಡ ಇವರು ಜವಾರಿ ಕೋಳಿ ಅಂದ್ರೆ ನಾಟಿ ಕೋಳಿ ಸಾಕಾಣಿಕೆ ಜೊತೆಗೆ ಬಿವಿ 380 ತಳಿಯ ಕೋಳಿಗಳನ್ನು ಸಾಕಾಣಿಕೆ ಮಾಡುತ್ತಿದ್ದಾರೆ ಕಳೆದ ಒಂದು ವರ್ಷದಿಂದ ತಮ್ಮದೇ ಜಮೀನಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಶೆಡ್ ನಿರ್ಮಿಸಿ ಕೋಳಿ ಸಾಕಾಣಿಕೆ ಮಾಡುತ್ತಿದ್ದು ಸದ್ಯ ಇವರ ಫಾರ್ಮ್ನಲ್ಲಿ 750 ಕೋಳಿಗಳನ್ನು ಸಾಕಾಣಿಕೆ ಮಾಡಿದ್ದಾರೆ ಇದರಲ್ಲಿ 350 ಜವಾರಿ ಕೋಳಿಗಳು ಮತ್ತು ಉಳಿದಂತೆ ಬಿವಿ 380 ತಳಿಯ ಕೋಳಿಗಳನ್ನು ಸಾಕಾಣಿಕೆ ಮಾಡುತ್ತಿದ್ದಾರೆ ಅಂದಹಾಗೆ ವಿರೂಪಾಕ್ಷಪ್ಪ ಗೌಡ ಅವರ ಈ ಕೋಳಿ ಸಾಕಾಣಿಕೆಯ ಮುಖ್ಯ ಉದ್ದೇಶ ಮೊಟ್ಟೆ ಉತ್ಪಾದನೆ ಆಗಿದೆ ಮೂಲತ ಕೃಷಿಕರಾಗಿದ್ದ ವಿರೂಪಾಕ್ಷಪ್ಪ ಗೌಡ ಕೃಷಿಯಿಂದ ಕೋಳಿ ಸಾಕಾಣಿಕೆ ಮಾಡಿ ಮೊಟ್ಟೆ ಬಿಸಿನೆಸ್ ಗೆ ಬಂದಿದ್ದಾದರೂ ಏಕೆ ಅಂತ ಅವರಿಂದಲೇ ಕೇಳಿ ಶಬ್ ಗೌಡ ಮಾಚನೂರು ಅಂತ ನಾನು ಮೊದಲು ಕೃಷಿಕ ನಾನು ಬಿಎ ಪದವೀಧರಾಗಿದ್ದೆ ಆಮೇಲೆ ಕೃಷಿಗೆ ಬಂದಿದ್ದೆ ಕೃಷಿಯಲ್ಲಿ ಲೀಸ್ ತಗೊಂಡು 100 ಎಕರೆ ಲೀಸ್ ಮಾಡ್ತಿದ್ದೆ ಮಂದಿವು ಅವರು ಅಲ್ಲಿ ಒಂದು 5 ವರ್ಷ ಮಾಡಿದೆ ನಾನು 5 ವರ್ಷದಲ್ಲಿ ಒಂದೇ ವರ್ಷ ಲಾಭ ಆಯ್ತು ಪ್ರತಿ ವರ್ಷ ಒಂದು 8 ಲಕ್ಷ ಲಾಸ್ ಆಕಂತ ಬಂತು ಈ ಸಲ 8 ಲಕ್ಷ ಲಾಸ್ ಆಗಿದ ಮುಂದಿನ ಸಲ ಕವರ್ ಆಗಬಹುದು ಅಂತ ಹೇಳಿ ಮಾಡ್ಕಂತ ಹೋಗಿ ಲಾಸ್ಟ್ ಗೆ 50 ಲಕ್ಷ ತನ ಲೋನ್ ಆಯ್ತು ಸಾಲ ಆಯ್ತು ಆಮೇಲೆ ಅದು ಸಾಲ ಆಯ್ತು ಅದನ್ನೆಲ್ಲ ಒಂದು 6 ಎಕರೆ ಹೊಲ ತಗೊಂಡು ಅದೇ ತಗೊಂಡು ಮಾರಿ ಅವರಿಗೆ ಕಟ್ಟಿಗೆಸಿ ಏನು ಮುಂದೆ ಏನು ಮಾಡಬೇಕು ಹೊಲ ಅಂದ್ರೆ ಅಗ್ರಿಕಲ್ಚರ್ ಅಂದ್ರೆ ಬೇಡ ಅಂತ ಬಿಡ್ತೀನಿ ನಾನು ಮನಸ್ಸಿಗೆ ಹಾಗಾಗಿ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ನಾಗ ಇಲ್ಲಿ ಬಂದಿವಿ ನಮ್ಮ ಮನೆಗೆ ಕೋವಿಡ್ ಬಂತು ನಮ್ಮ ತಮ್ಮನ ಹೆಂಡತಿಗೆ ಬಂದ ಮ್ಯಾಗ ಇಲ್ಲಿ ಹೊಲದಾಗ ಬಂದಿವಿ ಸಡ್ಡಿಗೆ ಇಲ್ಲಿ ಆರಾಮ ಅನಿಸ್ತು ನಮಗೆ ಬಯಲು ಜಾಗ ಚಂದ ವಾತಾವರಣ ಅನಿಸ್ತು ಇಲ್ಲೇ ಇದ್ದು ಏನಾಕ ಜಾಗದ ಏನನ್ನು ಮಾಡಾವ ಅಂತೇಳಿ ಕೋಳಿ ಫಾರ್ಮ್ ಚಾಲು ಮಾಡಿದ್ವಿ ಕೋಳಿ ಸಾಕಾಣಿಕೆ ಮೂಲಕ ಮೊಟ್ಟೆ ಬಿಸಿನೆಸ್ ಗೆ ಬೇಕಾಗಿರುವ ಬಂಡವಾಳವೆಷ್ಟು ಮರಿ ಮಾಡಿಸುವುದಕ್ಕೆ ಯಂತ್ರೋಪಕರಣಗಳು ಯಾವ್ಯಾವು ವೀಕ್ಷಕರೇ ಕೋಳಿ ಮೊಟ್ಟೆಗಳಿಗೆ ಬೇಡಿಕೆ ಸದಾಕಾಲ ಇದ್ದೇ ಇರುತ್ತದೆ ಇನ್ನು ಸ್ಥಳೀಯ ಮಟ್ಟದಿಂದ ಜಾಗತಿಕ ಮಟ್ಟದವರೆಗೂ ಬೇಡಿಕೆ ಇದ್ದು ಮಾರುಕಟ್ಟೆ ವ್ಯವಸ್ಥೆಯನ್ನು ಹೊಂದಿದೆ ಹೀಗಾಗಿ ಕೋಳಿ ಸಾಕಾಣಿಕೆ ಮಾಡದೆ ಮೊಟ್ಟೆ ಬಿಸಿನೆಸ್ ಅನ್ನು ಮಾಡಬಹುದು ಅದರಲ್ಲಿ ಕೋಳಿ ಸಾಕಾಣಿಕೆ ಮೂಲಕ ಮೊಟ್ಟೆ ಮಾರಾಟವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ ಮಾಂಸಕ್ಕಾಗಿ ಕೋಳಿ ಸಾಕಾಣಿಕೆ ಮಾಡುವ ಪ್ರಮಾಣವೇ ಹೆಚ್ಚು ಅದರ ಹೊರತಾಗಿಯೂ ಮೊಟ್ಟೆ ಉತ್ಪಾದನೆ ಸಹ ಮಾಡಲಾಗುತ್ತದೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ದೊಡ್ಡ ಪ್ರಮಾಣದಲ್ಲಿ ಮೊಟ್ಟೆ ಉತ್ಪಾದನೆ ಮಾಡಬಹುದು ಆದರೆ ನಾವಿಲ್ಲಿ ವಿರೂಪಾಕ್ಷಪ್ಪ ಗೌಡ ಅವರನ್ನೇ ಮಾದರಿಯಾಗಿಸಿ ಕನಿಷ್ಠ ಬಂಡವಾಳದಿಂದ ಕೋಳಿ ಸಾಕಾಣಿಕೆ ಮತ್ತು ಉತ್ಪಾದನೆಯ ಬಗ್ಗೆ ತಿಳಿಯೋಣ ವಿರೂಪಾಕ್ಷಪ್ಪ ಗೌಡ ಅವರು ತಮ್ಮ ಜಮೀನಿನಲ್ಲೇ ಸಣ್ಣ ಪ್ರಮಾಣದಲ್ಲಿ ತೀರ ಸರಳವಾಗಿ ಶೆಡ್ ನಿರ್ಮಿಸಿದ್ದಾರೆ ಹೆಚ್ಚಿನ ಮೊಟ್ಟೆ ಇಡುವಂತಹ ಬಿವಿ 380 ಕೋಳಿಗಳಿಗೆ ಮಾತ್ರವೇ ವ್ಯವಸ್ಥಿತವಾಗಿ ಶೆಡ್ ನಿರ್ಮಿಸಿ ಅಗತ್ಯ ವ್ಯವಸ್ಥೆ ಮಾಡಿದ್ದಾರೆ ಉಳಿದಂತೆ ಜವಾರಿ ಕೋಳಿ ಅಂದ್ರೆ ನಾಟಿ ಕೋಳಿಗಳಿಗಾಗಿ ಪ್ರತ್ಯೇಕ ಶೆಡ್ ಅಂತೇನೂ ಇಲ್ಲ ಹಗಲೆಲ್ಲ ಬಯಲಲ್ಲಿ ಮೇಯುವ ಜವಾರಿ ಕೋಳಿಗಳು ರಾತ್ರಿ ವೇಳೆ ಮಾತ್ರ ಶೆಡ್ ಒಂದು ಭಾಗದಲ್ಲಿ ಬಂದು ಮಲಗುತ್ತವೆ ಆರಂಭದಲ್ಲಿ 70,000 ಶೆಡ್ಗಾಗಿ ಬಂಡವಾಳ ಹೂಡಿದ್ದ ಇವರು ಇದುವರೆಗೂ ಒಟ್ಟಾರೆಯಾಗಿ ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರಂತೆ ಸ್ಟಾರ್ಟಿಂಗ್ ಇಲ್ಲಿವರೆಗೆ ಒಂದು 5 ಲಕ್ಷ ಖರ್ಚು ಮಾಡಿದ್ರು ಆರಂಭದಲ್ಲಿ ಒಂದು ಶೆಡ್ ಮಾಡಕ್ಕೆ ಒಂದು 70,000 ಹಾಕಿದ್ವಿ ಆಮೇಲೆ ಮರಿ ತಂದು ಇದು ಮಾಡಕ್ಕೆ ಅದಕ್ಕೊಂದು ಮರಿಗಳಿಗೆ ಕಡಿಮೆ ಆಯಿತು 30,000 ಸೈಡ್ ಎಲ್ಲ ನಟ್ ಕಟ್ಟಕ್ಕೆ ಅದಕ್ಕೆ ಇದಕ್ಕೆ 1 ಲಕ್ಷ ಖರ್ಚು ಮಾಡಿದ್ವಿ
ಮರಿಗಳು ನಾವು ಗುಲ್ವ ಈಗ ಈಗ ನಾವೇ ಮರಿ ಪ್ರಾಡಕ್ಟ್ ಮಾಡಕತ್ತೀವಿ ಹ್ಯಾಚಿಂಗ್ ಮಷಿನ್ ತಂದೀವಿ ಆಮೇಲೆ ಇದಕ್ಕೆ ನಾವು ಉದಿ ಕುಡಿಸ್ತೀವಿ ಕೋಳಿ ಕೋಳಿ ಇದರ ಮೇಲೆ ಕುಡಿಸಿ ಅದಕ್ಕೆಲ್ಲಂತ ರೆಡಿ ಮಾಡ್ತೀವಿ मशीन अरवि इबद्रद्रा 11,000 रूपाय अंड चलो दई सवर अथवा एर सवर मटे इड़ो मशीन तरह कास्टली आता लक्ष बीत सद्य बैडंत ना थर्मकूलरदे वो वैचिंग मशीन तरसी अद्रे रैतर को विरूपाक्षप गौड़ साकुतिरोदू कोळिगळन्नु ಇವೆಲ್ಲವೂ ಪ್ಯೂರ್ ಜವಾರಿ ತಳಿ ಮತ್ತು ಬಿಬಿ 380 ತಳಿಯ ಕೋಳಿಗಳು ಇವುಗಳಿಂದಲೇ ಮೊಟ್ಟೆ ಉತ್ಪಾದಿಸಿ ಅದನ್ನೇ ಬಿಸಿನೆಸ್ ಆಗಿ ಮಾಡಿಕೊಂಡಿದ್ದಾರೆ ಇನ್ನು ಇವರು ತಮ್ಮ ಶೆಡ್ ನಲ್ಲೇ ಬ್ರೀಡಿಂಗ್ ಮಾಡಿಸುತ್ತಾರೆ 160 ಮೊಟ್ಟೆಗಳಿಂದ ಮರಿ ಮಾಡುವ ಮಷಿನ್ ಬೆಲೆ 11,000 ರೂಪಾಯಿ ಇದೆ ಈ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಶೆಡ್ ನಿರ್ಮಾಣ ಎಲ್ಲಾ ಸೇರಿ ಇದುವರೆಗೂ 5 ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಈ ಬಿಸಿನೆಸ್ ಮಾಡುತ್ತಿದ್ದಾರೆ ವಿರೂಪಾಕ್ಷಪ್ಪ ಗೌಡ ನಾಟಿ ಕೋಳಿಯೊಂದಿಗೆ ಮೊಟ್ಟೆ ಉತ್ಪಾದನೆಗೆಂದೇ ಸಾಕುವ ಬಿವಿ 380 ತಳಿಯ ಕೋಳಿ ಸಾಕಾಣಿಕೆ ಮಾಡುವ ಮೂಲಕ ಮೊಟ್ಟೆ ಬಿಸಿನೆಸ್ ಆರಂಭಿಸಿ ಒಳ್ಳೆಯ ಲಾಭ ಕಾಣಬಹುದು ಮಷಿನ್ ಮೂಲಕ ಮೊಟ್ಟೆಗಳಿಂದ ಮರಿಗಳನ್ನು ಸ್ವಂತವಾಗಿ ಮಾಡಿಕೊಂಡರೆ ಹೆಚ್ಚಿನ ಆದಾಯ ಮೂಲವಾಗುತ್ತೆ ಹಾಗಾದ್ರೆ ಈ ಉದ್ಯಮ ಮಾಡೋದು ಹೇಗೆ ತಿಳಿಯೋಣ ಬನ್ನಿ ಸಾಕಾಣಿಕೆ ಮೂಲಕ ಎಗ್ ಪ್ರೊಡಕ್ಷನ್ ಮಾಡಿ ಆರಂಭಿಸುವ ಬಿಸಿನೆಸ್ ಕುಕುಟೋದ್ಯಮ ಭಾಗವೇ ಆಗಿರುತ್ತದೆ ಹೀಗಾಗಿ ಕೋಳಿ ಸಾಕಾಣಿಕೆ ಬಗ್ಗೆ ಒಂದಷ್ಟು ಅಗತ್ಯ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದರಲ್ಲೂ ಬಾಯ್ಲರ್ ಕೋಳಿಗಿಂತ ಜವಾರಿ ಕೋಳಿ ಮತ್ತು ಮೊಟ್ಟೆ ಉತ್ಪಾದನೆಗಾಗಿ ಸಾಕುವ ಬಿವಿ 380 ತಳಿಯ ಕೋಳಿ ಸಾಕಾಣಿಕೆಗೆ ದೊಡ್ಡ ಮಟ್ಟದ ಖರ್ಚೇನು ಆಗುವುದಿಲ್ಲ ಮತ್ತು ನಿರ್ವಹಣೆಯೂ ಸುಲಭ ಇನ್ನು ಸಣ್ಣ ಮಟ್ಟದಲ್ಲಿ ಆರಂಭಿಸುವುದರಿಂದ ಪ್ರತ್ಯೇಕವಾಗಿ ಪರವಾನಗಿ ಬೇಕಾಗಿಲ್ಲ ಹೆಚ್ಚಂದ್ರೆ ಸ್ಥಳೀಯ ಆಡಳಿತದಿಂದ ಅನುಮತಿ ಪಡೆಯಬೇಕಾಗುತ್ತದೆ ಇನ್ನು ಈ ಮೊಟ್ಟೆ ಉದ್ಯಮದಲ್ಲಿ ಕಚ್ಚಾ ವಸ್ತುವು ಮೊಟ್ಟೆಯೇ ಉತ್ಪಾದನಾ ವಸ್ತುವು ಮೊಟ್ಟೆಯೇ ಆಗಿರುತ್ತದೆ ಆದರೆ ಕೋಳಿ ಸಾಕಾಣಿಕೆ ಮಾಡುವ ಮೂಲಕ ಮೊಟ್ಟೆ ಉತ್ಪಾದನೆ ಹಾಗೂ ಮೊಟ್ಟೆಯಿಂದ ಮರಿ ಮಾಡಿಸಬೇಕಾಗಿರುವುದರಿಂದ ಕೋಳಿಗಳಿಗೆ ಫೀಡ್ ಪೂರೈಕೆ ನಿರ್ವಹಣೆಗೆ ಬೇಕಾದ ವಸ್ತುಗಳು ಹಾಗೂ ಮರಿ ಮಾಡಿಸುವ ಯಂತ್ರದ ಬಗ್ಗೆ ಒಂದಷ್ಟು ತಿಳಿಯೋಣ ಬಿವಿ 380 ತಳಿಯ ಕೋಳಿಗಳಿಗೆ ಫೀಡ್ ಪೂರೈಸಬೇಕಾಗುತ್ತದೆ 1 ಕೆಜಿ ಫೀಡ್ ಬೆಲೆ 36 ರೂಪಾಯಿ ಇದೆ ಕಡಿಮೆ ಸಂಖ್ಯೆಯಲ್ಲಿ ಕೋಳಿ ಸಾಕುವುದರಿಂದ ಖಾಸಗಿಯಾಗಿಯೇ ಫೀಡ್ ಖರೀದಿಸಬಹುದು ಇಂತಹ ಫೀಡ್ ಹತ್ತಿರದ ಜಿಲ್ಲಾ ಕೇಂದ್ರಗಳಲ್ಲೂ ದೊರೆಯುತ್ತದೆ 1 ಬಿವಿ 380 ತಳಿಯ 1 ಕೋಳಿ 220 ರಿಂದ 250 ಗ್ರಾಂ ಫೀಡ್ ತಿನ್ನುತ್ತದೆ ಆದರೆ ಜವಾರಿ ಕೋಳಿಗೆ ಹೆಚ್ಚಿನ ಫೀಡ್ ಬೇಕಾಗಿರುವುದಿಲ್ಲ ಅವು ಬಯಲಿಗೆ ಹೋಗಿ ಆಹಾರ ಹೆಕ್ಕಿ ತಿನ್ನುತ್ತವೆ ಹೀಗಾಗಿ ಬಿವಿ 380 ತಳಿಯ ಕೋಳಿ ಜೊತೆಗೆ ಜವಾರಿ ಕೋಳಿಗಳ ಮೂಲಕ ಮೊಟ್ಟೆ ಉತ್ಪಾದಿಸುವುದಕ್ಕೆ ಹೆಚ್ಚಿನ ಖರ್ಚಾಗುವುದಿಲ್ಲ ಫೀಡ್ ಗುಲ್ಬರ್ಗಲಿಂದ ತರಿಸ್ತೀವಿ ಅದು ಅದಕ್ಕೆ ನಾವು ಮೇವು ಸಹ ಆಗಬಹುದು ಹಸಿರು ಮೇವು ಆದರೆ ನಮಗೆ ಇಲ್ಲಿ ನಮ್ಮ ಮಾಡಕ ಆಗಿಲ್ಲ ಮಾಡಬೇಕು ಇನ್ನ ಮೇಲೆ ಈಗ ಫೀಡ್ ಮೇಲೆ ಮೇಂಟೇನ್ ಮಾಡ್ತೀವಿ ಫೀಡ್ ಕಾಸ್ಟ್ 1 ಕೆಜಿಗೆ 36 ರೂಪಾಯಿ ಅದ ಪ್ರತಿ ಕೋಳಿಗೆ 120 ಗ್ರಾಂ ಬೇಕು ಇದು ಬಿವಿ 380 20 ಗ್ರಾಂ ಫೀಡ್ ಆಮೇಲೆ ಅದು ನಾವು 8 ರೂಪಾಯಿ ಎಲ್ಲ ಟ್ರಾನ್ಸ್‌ಪೋರ್ಟ್ ಅದ ಕಡಿಮೆ ಇದ್ದರೆ ನಮಗೆ 6 7 ರೂಪಾಯಿ ಬಿಳುತ್ತದ 7 ರೂಪಾಯಿದಲ್ಲಿ ಅರ್ಧ ಫೀಡಿಗೆ ಹೋಗ್ತದ ಅರ್ಧ ನಮಗೆ ಉಳಿತದ ಆಮೇಲೆ ಜವರಿ ಕೋಳಿಗೆ ಏನಿಲ್ಲ ಅಷ್ಟು ಬಹಳ ಖರ್ಚಾಗಲ್ಲ ಹೊರಗಡೆ ಬಿಡ್ತೀವಿ ಫ್ರೀ ರೇಂಜ್ನಾಗ ಮೇಯ್ತಾವ ಬರ್ತಾವ ನಾವು ಸ್ವಲ್ಪ ಒಂದು ಡೈಲಿ ಒಂದು 10 ಕೆಜಿ ಫೀಡ್ ಹಾಕ್ತೀವಿ ಇನ್ನು ಮೊಟ್ಟೆಗಳಿಂದ ಬರಿ ಮಾಡಿಸುವುದಕ್ಕೆ ಮಷಿನ್ ಇರುತ್ತದೆ ಈ ಹಿಂದೆ ತಿಳಿಸಿದಂತೆ 160 ಮೊಟ್ಟೆಗಳಿಗೆ ಕಾವು ಕೊಟ್ಟು ಮರಿ ಮಾಡಿಸುವ ಯಂತ್ರದ ಬೆಲೆ 11 ರಿಂದ 15,000 ದೊಳಗೆ ಇರುತ್ತದೆ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಮರಿ ಉತ್ಪಾದನೆ ಮಾಡಬೇಕೆಂದರೂ ಅಂತಹ ಮಷಿನ್ಸ್ ಸಹ ಇವೆ ಆದರೆ ಒಂದು ಮಷಿನ್ ಗೆ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಬೆಲೆ ಇರುತ್ತದೆ ಎನ್ನುತ್ತಾರೆ ವಿರೂಪಾಕ್ಷಪ್ಪ ಗೌಡ ಒಂದು ದಿನದ ಕೋಳಿ ಬರಿ ಖರೀದಿಸಿ ತಂದರೆ 21 ದಿನಗಳ ಕಾಲ ಬ್ರೂಡಿಂಗ್ ಮಾಡಿ ಜೋಪಾನ ಮಾಡಬೇಕಾಗುತ್ತದೆ 21 ದಿನಗಳಲ್ಲಿ 3 ಬಾರಿ ವ್ಯಾಕ್ಸಿನೇಷನ್ ಮಾಡಬೇಕು ಬಿವಿ 380 ತಳಿಯ ಕೋಳಿಗಳಾದರೆ 5 ರಿಂದ 6 ತಿಂಗಳಿಗೆ ಮೊಟ್ಟೆ ಇಡಲು ಆರಂಭಿಸುತ್ತವೆ ಈ ತಳಿಯ ಕೋಳಿಗಳು 14 ತಿಂಗಳುಗಳ ಕಾಲ ನಿರಂತರವಾಗಿ ಮೊಟ್ಟೆ ಇಡುತ್ತಲೇ ಇರುತ್ತವೆ
ಅದೆ ರೀತಿ ನಾಟಿ ಕೋಳಿಗಳು 8 ತಿಂಗಳ ನಂತರ ಮೊಟ್ಟೆ ಇಡಲು ಆರಂಭಿಸುತ್ತವೆ ಎಂದು ತಿಳಿಸುವ ವಿರೂಪಾಕ್ಷಪ್ಪ ಗೌಡ ತಮ್ಮದೇ ಶೆಡ್ನ ಕೋಳಿಗಳನ್ನು ಉದಾಹರಣೆಯಾಗಿಸಿ ಮೊಟ್ಟೆ ಉತ್ಪಾದನೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಓಸಲ ಫೆಬ್ರವರಿ 1 ಕ್ಕೆ ತಂದಿವಿ ಒಂದು ವಾರ ಒಂದು ಒಂಡೇ ಮರಿ ತಂದಿವಿ ಅದನ್ನ ಒಂಡೇ ಮರಿನ ಒಂದು 21 ದಿನ ಬ್ರೀಡಿಂಗ್ ಮಾಡಬೇಕು ಬ್ರೀಡಿಂಗ್ ಆಮೇಲೆ ನಡವರ್ಕ್ ಮೂರು ವ್ಯಾಕ್ಸಿನ್ ಬರ್ತಾವ 7 ಡೇಸ್ ಕೊಂದು ಲಸಟ್ ಅಂತ 15 ದಿನಕ್ಕೆ ಎಫ್1 ಅಂತ ಐಬಿಡಿ ಅಂತ ಆಮೇಲೆ ಮತ್ತೆ ಒಂದು 21 ದಿನಕ್ಕೆ ಲಸಟ್ ಹಾಕ್ತೀವಿ ಆಮೇಲೆ ಅದು 5 ತಿಂಗಳು ಆದ್ಮೇಲೆ ತತ್ತಿಗೆ ಬರ್ತದ 5 ಮಂತ್ಸ್ ಮೇಯಿಸಬೇಕು ಆವಾಗ ಒಂದು ಒಂದು 1 ಕೆಜಿ ನೀರು ಬರ್ತದ ಪ್ಯೂರ್ ಜವರಿ ಇದ್ದ ಅದಕ್ಕೆ 8 ತಿಂಗಳು ಬೇಕು 1 ಕೆಜಿ ಬರಬೇಕಾದ್ರೆ ಆಮೇಲೆ ಕ್ರಾಸ್ ಬ್ರೀಡ್ ತಂದ್ರೆ ಅವೇನ 2 ತಿಂಗಳ 3 ತಿಂಗಳದಾಗ 1 ಕೆಜಿ ಬರ್ತಾವ ಆದ್ರೆ ಅದು ಮೀಟ್ ಸರಿಯಾಗಿ ಆಗಲ್ಲ ಹಾಗಾಗಿ ನಾವು ಪ್ಯೂರ್ ಜವರಿನೇ ಮಾಡಿವಿ ಇಷ್ಟು 5.5 ತಿಂಗಳಿಗೆ 6 ತಿಂಗಳಿಗೆ ಮೊಟ್ಟೆ ಬರುತ್ತೆ ಒಂದು ಈ ಜವರಿ ಆದ್ರೆ ಒಂದು 18 ತತ್ತಿ ಕೊಡ್ತದ ಆಮೇಲೆ ನಡಬರ್ಕ 1 ತಿಂಗಳ ಗ್ಯಾಪ್ ಆತದ ಆಮೇಲೆ 18 ಕೊಡ ಈ ಟೈಪ್ ಕೊಡ್ತದ ಇನ್ನು ಕೋಳಿಗಳು ಇಟ್ಟ ಮೊಟ್ಟೆಗಳನ್ನು ಕ್ರೇಟ್ ನಲ್ಲಿ ಸಂಗ್ರಹಿಸಿಟ್ಟುಕೊಳ್ಳಬೇಕು ಆನಂತರ ಮೊಟ್ಟೆಗಳನ್ನು ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಬಾಕ್ಸ್ ಗಳಲ್ಲಿ ಒಂದು ಬಾಕ್ಸ್ ಗೆ 6 ಮೊಟ್ಟೆಯಂತೆ ಜೋಪಾನವಾಗಿ ಇಡಬೇಕು ಅವುಗಳನ್ನು ರಟ್ಟಿನ ಬಾಕ್ಸ್ ಒಳಗೆ ಹಾಕಿ ಪ್ಯಾಕ್ ಮಾಡಿ ಯಾರಿಗೆ ತಲುಪಿಸಬೇಕು ಅವರಿಗೆ ಕಳಿಸಬೇಕಾಗುತ್ತದೆ ಕೋಳಿ ಸಾಕಾಣಿಕೆ ನಿರ್ವಹಣೆ ಹಾಗೂ ಮೊಟ್ಟೆ ಸಂಗ್ರಹಿಸಿ ಪ್ಯಾಕ್ ಮಾಡಲು ಒಬ್ಬರನ್ನು ಕೆಲಸಕ್ಕೆ ಇಟ್ಟುಕೊಂಡರೆ ಆಯ್ತು ಅಥವಾ ಮನೆ ಮಂದಿಯೇ ಈ ಎಲ್ಲಾ ಕೆಲಸವನ್ನು ಆರಾಮವಾಗಿ ಮಾಡಬಹುದು ಬಿವಿ 380 ತಳಿ ಕೋಳಿ ಮೊಟ್ಟೆಯೊಂದಕ್ಕೆ 8 ರೂಪಾಯಿ ಬೆಲೆಗೆ ಮಾರಾಟ ಮಾಡಬಹುದು ಬಾಕ್ಸ್ ಮಾಡಿ ಕಳಿಸಿದ್ರೆ ಒಂದು ಮೊಟ್ಟೆಯನ್ನ 9 ರೂಪಾಯಿ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ವಿರೂಪಾಕ್ಷಪ್ಪ ಗೌಡ ಮತ್ತು ಈ ಮೊಟ್ಟೆ ಶುದ್ಧ ಆರ್ಗಾನಿಕ್ ಆಗಿರುತ್ತವೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಎನ್ನುವುದು ವಿರೂಪಾಕ್ಷಪ್ಪ ಗೌಡ ಅವರ ಮಾತು ಇನ್ನು ನಾಟಿ ಕೋಳಿಯ ಒಂದು ಮೊಟ್ಟೆಯನ್ನ 14 ರಿಂದ 15 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ ವಿರೂಪಾಕ್ಷಪ್ಪ ಗೌಡ ಜವಾರಿ ಕೋಳಿಯಿಂದ ಹೆಚ್ಚಿನ ಪ್ರಮಾಣ ಮೊಟ್ಟೆ ನಿರೀಕ್ಷಿಸಲಾಗದು ಇದೇ ಕಾರಣಕ್ಕೆ ನಾಟಿ ಕೋಳಿ ಮೊಟ್ಟೆಗೆ ಬೆಲೆಯೂ ಹೆಚ್ಚು ಬೇಡಿಕೆಯೂ ಹೆಚ್ಚು ಹೀಗಾಗಿಯೇ ಮೊಟ್ಟೆ ಉತ್ಪಾದನೆ ದೃಷ್ಟಿಯಿಂದ ಬಿವಿ 380 ತಳಿಯ ಕೋಳಿಗಳೇ ಉತ್ತಮ ಅವುಗಳ ಮೊಟ್ಟೆಯು ಬಾಯ್ಲರ್ ಕೋಳಿ ಮೊಟ್ಟೆಗಿಂತಲೂ ಉತ್ತಮ ಎನ್ನುತ್ತಾರೆ ವಿರೂಪಾಕ್ಷಪ್ಪ ಗೌಡ ಬಿವಿ 380 ಒಂದು ಅದು ಆಕ್ಚುಲಿ 380 ಅಂತ ಹೇಳ್ತಾರೆ 14 ತಿಂಗಳ ಮೊಟ್ಟೆ ಕೊಡ್ತದ ಆಮೇಲೆ ನಡವರ್ ಗ್ಯಾಪ್ ಆತದ 1 ಡೇ 2 ಡೇ ಹಿಂಗ್ ಗ್ಯಾಪ್ ಆಗಿ ಹಂಗಾಗಿ ಅವು ಎಷ್ಟು ಇರ್ತಾವ ಅಂತ ಗೊತ್ತಾಗಲ್ಲ 250 ಒಳಗೆ 210 ಬರ್ತದ 40 ತತ್ತಿ ಇಡಲ್ಲ ಜವಾರಿ ಮೊಟ್ಟೆ 15 ರೂಪಾಯಿ ಕೊಡ್ತೀವಿ ರೀ ಅದನ್ನ ಅದು ಅದಕ್ಕೆ ಬಹಳ ಬಂಗಾರದ ಬೇಡಿಕೆ ಇದ್ದಂಗೆ ಆದ್ರೆ ಅಂದ್ರೆ ಇದು ಬಿವಿ 380 ಅದಕ್ಕಿಂತ ಇದ್ರಾಗ ಅಮೋನಿಯಾ ಫ್ಯಾಟ್ ಅಂತ ಒಂದು ಇದು ಬರ್ತದ ರೀ 800 mg ಬರ್ತದ್ರಿ ಇದ್ರಾಗ 800 mg ಅದ ಒಂದು ಟ್ಯಾಬ್ಲೆಟ್ಸ್ 15 mg 15 ರೂಪಾಯಿ ಆದ್ರಿ ಇದ್ರಾಗ 800 mg ಸಿಗ್ತದ ಇದನ್ನ ರೋಗ ನಿರೋಧಕ ಶಕ್ತಿ ಹೆಚ್ಚಾದ ಚಿಕ್ಕ ಮಕ್ಕಳಿಗೆ ಚೆನ್ನಾಗಿದು ವಯಸ್ಸಾದವ್ರಿಗೆ ಆಮೇಲೆ ಶುಗರ್ ಪೇಷೆಂಟ್ಗೆ ಹಾರ್ಟ್ ಪೇಷೆಂಟ್ಗೆ ಒಳ್ಳೆಯ ಒಂದು ಇದಂತ ಪ್ರೂವ್ ಆಗಿದ್ರೆ ನಮಗೆ ಅಷ್ಟು ಮಾಹಿತಿ ಇಲ್ಲ ಬಿವಿ 380 ಅಂದ್ರೆ ಅದು ಒಳ್ಳೆಯದಂತ ಬಿವಿ 380 ತಳಿ ಜೊತೆಗೆ ಜವಾರಿ ಕೋಳಿ ಸಾಕಿ ಮೊಟ್ಟೆ ಉತ್ಪಾದನೆ ಬಿಸಿನೆಸ್ಗೆ ಅಧಿಕ ಬಂಡವಾಳವು ಅಗತ್ಯವಿಲ್ಲ ಖರ್ಚು ವೆಚ್ಚ ಮತ್ತು ನಿರ್ವಹಣೆಗೂ ಕಡಿಮೆ ಸಣ್ಣ ಪ್ರಮಾಣದಲ್ಲಿ ಈ ಕೋಳಿ ಸಾಕಿ ಮೊಟ್ಟೆ ಉತ್ಪಾದನೆ ಮಾಡಿದ್ರೆ ತೃಪ್ತಿದಾಯಕ ಆದಾಯವೂ ನಿಮ್ಮದಾಗುತ್ತದೆ ಬಿವಿ 380 ತಳಿ ಜೊತೆ ನಾಟಿ ಕೋಳಿಗಳಿಂದ ಮೊಟ್ಟೆ ಉತ್ಪಾದಿಸಿ ಅದನ್ನ ಸಣ್ಣದೊಂದು ಉದ್ಯಮವಾಗಿ ಆರಂಭಿಸಲು ದೊಡ್ಡ ಪ್ರಮಾಣದ ಬಂಡವಾಳ ಬೇಕಾಗುವುದಿಲ್ಲ ಜಾಗವೂ ಬೇಕಾಗುವುದಿಲ್ಲ ಅದಾಗಿಯೂ ತೃಪ್ತಿಕರ ಆದಾಯದೊಂದಿಗೆ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಬಹುದು ಕಡಿಮೆ ಬಂಡವಾಳ ಕಡಿಮೆ ಸ್ಥಳಾವಕಾಶದಲ್ಲಿ ಕೋಳಿ ಸಾಕಾಣಿಕೆ ಮಾಡಿ ಆ ಮೂಲಕ ಮೊಟ್ಟೆ ಉತ್ಪಾದನೆ ಮಾಡಿ ಅದನ್ನು ಒಂದು ಉದ್ಯಮವಾಗಿಸಿಕೊಳ್ಳಲು ಬಿವಿ 380 ತಳಿಯ ಜೊತೆ ನಾಟಿ ಕೋಳಿಗಳು ಒಳ್ಳೆಯ ಕಾಂಬಿನೇಷನ್ ಅದರಲ್ಲೂ ನಾಟಿ ಕೋಳಿಗಳ ಸಾಕಾಣಿಕೆ ತುಂಬಾ ಸುಲಭ ಬಿವಿ 380 ತಳಿ ಕೋಳಿಗಳನ್ನು ಬಯಲಿನ ಮೇಲೆ ಮೇಯಿಸಬಹುದಾದರೂ ಅವು ಇಡುವ ಮೊಟ್ಟೆಗಳನ್ನು ಅವೇ ಒಡೆದು ತಿಂದು ಬಿಡುತ್ತವೆ ಹೀಗಾಗಿಯೇ ಈ ತಳಿಯ ಕೋಳಿಗಳನ್ನು ಶೆಡ್ನಲ್ಲಿಯೇ ಸಾಕುವುದು ಸೂಕ್ತ ಎನ್ನುತ್ತಾರೆ ವಿರೂಪಾಕ್ಷಪ್ಪ ಗೌಡ
ಆರಂಭದಲ್ಲಿ 800 ಜವಾರಿ ಕೋಳಿ ಮರಿಗಳನ್ನು ತಂದು ಸಾಕಿದರು ಅವು ಮಾಂಸಕ್ಕಾಗಿ ಸಾಕಿದ ಕೋಳಿಗಳಾಗಿದ್ದರಿಂದ ಬೆಳೆದ ನಂತರ 400 ಕೋಳಿಗಳನ್ನು ಮಾರಾಟ ಮಾಡಿದರು ಆನಂತರ ಮೊಟ್ಟೆ ಉತ್ಪಾದನೆಗೆಂದೆ ಬಿಬಿ 380 ತಳಿಯ 250 ಕೋಳಿ ಮರಿಗಳನ್ನು ತಂದು ಸಾಕುತ್ತಿದ್ದಾರೆ ಇದಿಕ ಎಲ್ಲಾ ಕೋಳಿಗಳು ಬೆಳೆದು ಮೊಟ್ಟೆ ಇಡುತ್ತವೆ ಪ್ರತಿದಿನ 300 ಕ್ಕೂ ಅಧಿಕ ಮೊಟ್ಟೆ ಇಡುತ್ತವೆ ಹೀಗೆ ಒಂದು ವಾರದಲ್ಲಿ 2500 ಮೊಟ್ಟೆಯನ್ನು ಮಾರಾಟ ಮಾಡುತ್ತಿದ್ದಾರೆ ವಿರೂಪಾಕ್ಷಪ್ಪ ಗೌಡ ಎರಡು ತಳಿಯ ಕೋಳಿ ಮೊಟ್ಟೆಗಳಿಂದ ದಿನಕ್ಕೆ ಖರ್ಚೆಲ್ಲಾ ಕಳೆದು 2500 ರೂಪಾಯಿ ಆದಾಯ ಇವರ ಕೈ ಸೇರುತ್ತಿದೆ ಅಂದ್ರೆ ತಿಂಗಳಿಗೆ ಸರಾಸರಿಯಾಗಿ 60,000 ದಿಂದ 80,000 ರೂಪಾಯಿ ನಿವಳ ಆದಾಯ ಕಾಣುತ್ತಿದ್ದಾರೆ ವಿರೂಪಾಕ್ಷಪ್ಪ ಗೌಡ ಮಾಂಸಕ್ಕಾಗಿ ಸಾಕುತ್ತಿರುವ ಜವಾರಿ ಕೋಳಿಗಳನ್ನು ಮಾರಾಟ ಮಾಡಿಯೂ ಹಣ ಕೊಡುತ್ತಿದ್ದಾರೆ ಮೊಟ್ಟೆ ಇಡುವುದನ್ನು ಕಡಿಮೆ ಮಾಡಿದಾಗ ಬಿಬಿ 380 ತಳಿ ಕೋಳಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಆರಂಭದ ಒಂದು ವರ್ಷದಲ್ಲಿ ಆದಾಯ ಕಾಣಲು ಸಾಧ್ಯವಿಲ್ಲ ಆ ನಂತರವೇ ಈ ಬಿಸಿನೆಸ್ ನಲ್ಲಿ ತೃಪ್ತಿದಾಯಕ ಆದಾಯ ಕೈ ಸೇರುತ್ತದೆ ಎನ್ನುತ್ತಾರೆ ಇವರು ಇಲ್ಲ ನಾವು ಜವಾರಿ ಕೋಳಿ ಮಾಡಿದಾಗ ಇಲ್ಲಿವರೆಗೆ ಒಂದು ಲಾಭ ಬಂದಿಲ್ಲ ಈಗ 2 ಮಂತ್ಸ್ ಆಯ್ತು ಒಂದು ವರ್ಷದಿಂದ ಲಾಭ ಕಂಡಿಲ್ಲ ಈ 2 ಮಂತ್ಸ್ಲಿಂದ ನಾನು ಲಾಭ ಕಂಡೆ ಅಂದ್ರೆ ಒಂದು ವರ್ಷ ಸ್ವಲ್ಪ ನಷ್ಟ ಕಷ್ಟ 7-8 ತಿಂಗಳು ಅವೆಲ್ಲ ಫೀಡ್ ಹಾಕೋದು ಅವಕ್ಕಿಂತ ಏನು ಬರಲ್ಲ ಆಮೇಲೆ 5 ತಿಂಗಳು ಆದ್ಮೇಲೆ ನಾವು ಮಾರಿದ ಒಂದು ಕೋಳಿ 600 ಹೋತದ ಒಂದು ಆದ್ರೆ 1000 1100 ಹೋತದ ನಾನು ಚಲೋ ಇದೆ ಆದ್ರೆ 8 ತಿಂಗಳು ತಾನ ಏನು 1 ರೂಪಾಯಿ ಕಾಣಲ್ಲ ಒಂದು ಇದು ಒಂದು ಆದ್ರೆ 1100 ರೂಪಾಯಿ ಹೋತದ ಅದರಾಗ ಫೈಟರ್ ಅವರು 3000 ತಾನ ಹೋತದ ಒಂದು 3000 ಹೋತ ಒಂದು ಇಯರ್ ಮ್ಯಾಚ್ ಬೇಕಂತ ಈ ಯಾವಾಗಲೂ ಬೇಡಿಕೆ ಇದೆ ಯಾವಾಗಲೂ ಜವರಿ ಪ್ಯೂರ್ ನಾಟಿ ಇತ್ತಂದ್ರೆ ನೀವು ಎಲ್ಲಿಯಾದ್ರೆ ಹೋಯ್ತಾರ ಅವ್ರು ಎಷ್ಟು ರೇಟ್ ಹೇಳಿದ್ರೆ ತಗೊಂತಾರೆ ಬಿಟ್ಟು ಹೋಗಲ್ಲ ತಮ್ಮ ಈ ಬಿಸ್ನೆಸ್ ಗೆ ಸ್ಥಳೀಯವಾಗಿಯೇ ವಿರೂಪಾಕ್ಷಪ್ಪ ಗೌಡ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದಾರೆ ಯಾದಗಿರಿ ಕಲಬುರ್ಗಿಯಲ್ಲಿನ ವ್ಯಾಪಾರಿಗಳಿಗೆ ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡುತ್ತಿದ್ದಾರೆ ಆರಂಭದಲ್ಲಿ ಮಾರ್ಕೆಟಿಂಗ್ ಸಮಸ್ಯೆ ಆದರೂ ಕೂಡ ನಂತರದ ದಿನಗಳಲ್ಲಿ ಮಾರ್ಕೆಟಿಂಗ್ ಸಮಸ್ಯೆ ಎದುರಾಗಲಿಲ್ಲವಂತೆ ಇನ್ನು ಶೆಡ್ ನಿರ್ಮಾಣಕ್ಕೆಂದು ನರೇಗಾ ಯೋಜನೆಯಡಿ 64,000 ರೂಪಾಯಿ ಸಹಾಯಧನ ಸಿಗುತ್ತದೆ ಕಡಿಮೆ ಬಂಡವಾಳದೊಂದಿಗೆ ಒಳ್ಳೆಯ ಆದಾಯ ಲಾಭ ಕಾಣುವ ಈ ಉದ್ಯಮ ಆರಂಭಿಸುವವರಿಗೆ ವಿರೂಪಾಕ್ಷಪ್ಪ ಗೌಡ ಕೊಡುವ ಸಲಹೆ ಇದು ಹೊರಗಡೆ ಇದೊಂದು ಯುವಕರು ಮಾಡಬೇಕ್ರಿ ನಮಗೆ ಸ್ವಲ್ಪ ಈಗ 50 ಏಜ್ ಆದ ಓಡಾಡಕ್ಕೆ ಪ್ರಾಬ್ಲಮ್ ಆತದ ಯುವಕರಾದ್ರೆ ಹೆಚ್ಚಿನ ಆಸಕ್ತಿ ಮಾಡಿದ್ರೆ ಹೆಚ್ಚಿನ ಲಾಭ ತಗೋಬಹುದು ಅಂತ ಹೇಳಿ ನಾನು ಹೇಳಬಯಸ್ತೀನಿ ಸ್ಟಾರ್ಟಿಂಗ್ ನೀವು ಯಾರೇ ಮಾಡಲಿ ಅಷ್ಟು ಈಜಿಲ್ಲ ಮಾರ್ಕೆಟಿಂಗ್ ಸಮಸ್ಯೆ ಆತದ ಒಂದು 100 ತರಬೇಕು 100 ಇಲ್ಲಾಂದ್ರೆ ನೀವು ಇದೇ ಬಿವಿ ತ್ರೇಟ್ ಎಗ್ ಮಾಡ್ತೀವಿ ಅಂದ್ರೆ ನೀವು ಒಂದು 500 ಎಗ್ ತಗೊಂಡು ಮಾರ್ಕೆಟಿಂಗ್ ಮಾಡ್ಬೇಕ್ರಿ ಅವ್ರು ಫಸ್ಟ್ ಅವ್ರು 500 ಒಂದು ವಾರದಾಗ 500 ಸೇಲ್ ಮಾಡಿದ್ರೆ ಅಂದ್ರೆ ಅವ್ರು 100 ಬಿವಿ ತ್ರೇಟ್ ಕೊಳಿ ಸಾಕ್ಬೋದು ಆಮೇಲೆ ಒಮ್ಮೆಲೆ ನಮಗೆ ಲಾಭ ಆದಂತೇಳಿ ಒಂದು 200 ಬಿವಿ ತ್ರೇಟಿ ಕುಳಿತಂದ್ರೆ ಮಾರ್ಕೆಟಿಂಗ್ ಮಾಡಲಾರ್ದ ಮತ್ತೆ ಲಾಸ್ ಆಗಿ ಮಾರ್ಕೋಬೇಕಾಯ್ತದ ಫಸ್ಟ್ ಇದು ತತ್ತಿಗಳನ್ನು ತೊಗೊಂಡು ಮಾರಬೇಕು ಇಲ್ಲ ಒಂದು 50 ತರಬೇಕು 50ರಲ್ಲಿಂತ ತತ್ತಿ ಜಾಸ್ತಿ ಹೋಯ್ತಿದ್ವು ಅಂದ್ರೆ ಮತ್ತೆ ತಂದು ಮಾಡಬೇಕಂತ ಯುವಕರಿಗೆ ಜವಾರಿ ಕೋಳಿ ಮತ್ತು ಅದರ ಮೊಟ್ಟೆಯ ಉತ್ಪಾದನೆ ಕಡಿಮೆ ಇದೆ ಆದರೆ ಬೇಡಿಕೆ ಹೆಚ್ಚಾಗಿದೆ ಹೀಗಾಗಿ ಸದಾಕಾಲ ಬೇಡಿಕೆ ಜೊತೆ ಬೆಲೆಯೂ ಹೆಚ್ಚಾಗಿ ಇರುತ್ತದೆ ಇನ್ನು ಎಗ್ ಪ್ರೊಡಕ್ಷನ್ಗಾಗಿಯೇ ಸಾಕಾಣಿಕೆ ಮಾಡುವ ಬಿವಿ 380 ತಳಿಯ ಕೋಳಿಗಳಿಂದ ಮೊಟ್ಟೆ ಬಿಸ್ನೆಸ್ ಮಾಡಿದರೆ ಕೋಳಿಯಿಂದಲೂ ಲಾಭ ಮೊಟ್ಟೆಯಿಂದಲೂ ಲಾಭವಾಗುತ್ತದೆ ವರ್ಷಕ್ಕೊಮ್ಮೆ ಆದಾಯವನ್ನು ತಂದುಕೊಡುತ್ತದೆ ಹೀಗಾಗಿ ಸಣ್ಣ ಪ್ರಮಾಣದಲ್ಲಿಯೂ ಈ ತಳಿಯ ಕೋಳಿ ಸಾಕಾಣಿಕೆ ಮಾಡಿ ಅವುಗಳಿಂದ ಮೊಟ್ಟೆ ಉತ್ಪಾದಿಸಿ ಮಾರಾಟ ಮಾಡಿದರೆ ತೃಪ್ತಿದಾಯಕ ಬದುಕಿಗೊಂದು ಒಳ್ಳೆಯ ಬಿಸ್ನೆಸ್ ಆಗೋದ್ರಲ್ಲಿ ಅನುಮಾನ ಬೇಡ ಆದರೆ ಮಾಡೋ ಕೆಲಸದಲ್ಲಿ ಕಮಿಟ್ಮೆಂಟ್ ಇರಬೇಕಷ್ಟೇ ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು ವಿಸ್ತಾರ ನ್ಯೂಸ್ ನಂಬರ್ 1 2 ಮತ್ತು 4ನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಬ್ಲಾಕ್ 2 ಮತ್ತು 3 ಕ್ವೀನ್ಸ್ ರಸ್ತೆ ಬೆಂಗಳೂರು 560001 ಫೋನ್ ನಂಬರ್ 9606942030 ಇಮೇಲ್ program@vistaranews.com ನೋಡಿದ್ರಲ್ವಾ
ಸಣ್ಣ ಪ್ರಮಾಣದಲ್ಲಿ ಜವಾರಿ ಬಿವಿ 380 ತಳಿ ಕೋಳಿ ಸಾಕಿ ಮೊಟ್ಟೆ ಉತ್ಪಾದನೆ ಮಾಡೋದ್ರಿಂದ ಹೇಗೆ ಲಾಭ ಕಾಣಬಹುದು ಅಂತ ಈ ಬಿಸಿನೆಸ್ ಆರಂಭಿಸಬೇಕು ಅಂತ ನಿಮಗೂ ಅನ್ಸಿದ್ರೆ ನಾವು ನೀಡಿದ ಮಾಹಿತಿಯಂತೆ ಖಂಡಿತವಾಗಿಯೂ ನೀವು ಈ ಉದ್ಯಮ ಆರಂಭಿಸಬಹುದು ಇಂತ ಹಲವು ಬಿಸಿನೆಸ್ ಟ್ರಿಕ್ಸ್ ಗಳಿಗಾಗಿ ವಿಸ್ತಾರ ಬಿಸಿನೆಸ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ